ರೂಪಾಯಿ. ಹ್ಮ್, 40 ರೂಪಾಯಿ ಏನು, ನೀನ್ ಮನಸ್ಸು ಮಾಡಿದ್ರೆ 100 ರೂಪಾಯಿ ಸಂಪಾದನೆ ಮಾಡಬಹುದು. ಹೆಂಗೆ? ಮೈ ಕೈ ಕುಣಿಸ್ಕೊಂಡು ಸಂತೆಯಲ್ಲಿ ಸೂಳೆ ತರ ಓಡಾಡ್ತಾ ಇದ್ರೆ ಎಲ್ಲ ಜನನು ನಿನ್ ಕಡೆ ತಾನೆ ಬರ್ತಾರೆ. ಹೆಣ್ಣು ನೀನು ಗಂಡಸಿನ ಮೇಲೆ ಕೈ ಮಾಡ್ತೀಯಾ ಅಂತ ಗಂಡು ಮಾತಾಡ್ಬೋದಾ? ಏನ್ ಮಾತಾಡ್ದ ಅಂದ ಕಿರಣ್ಗೆರೆ ಬದ್ನಕ್ಕೆ ಪಲ್ಯ ಅಂತ ಹೊಗೆಯ ಅಂತ. ಏ ಬೆಳ್ಳುಳ್ಳಿ, ಯಾರ ಹತ್ರ ತೋರಿಸಿಯ ನಿನ್ ಜೂರತ್ತು? ಅಯ್ಯಪ್ಪನಿಲ್ಲ, ಕೈಯ್ಯಪ್ಪನು ಇಲ್ಲ, ದಿನ ಹತ್ ಕೋಳಿ ಕುಯ್ಯ ಕೈ ಇದು. ಇನ್ನೊಂದಪ್ಪ ಈರುಳ್ಳಿ ಬೆಳ್ಳುಳ್ಳಿ ಅಂದೇ ಕೊಟ್ಟೆ. ಯಾಕೆ ಅಂಗಡಿ ಬಿಟ್ಟಿದ್ದೆ ಎತ್ತಂಗಡಿ ಶಾಂತಪ್ಪ? ವ್ಯಾಪಾರ ಮಾಡಕ್ಕೂ ತಾಕತ್ತಿರ್ಬೇಕು. ನಂಗೆಲ್ವಲ್ಲ ಇಲ್ದಿದ್ಮೇಲೆ ಯಾಕೆ ಬಂದು ವ್ಯಾಪಾರ ಮಾಡಕ್ಕೆ? ಹೊಟ್ಟಪಾಡ್ ನಡಿಬೇಕಲ್ಲ. ಎಷ್ಟು ಕೋಳಿ ಬೆಲೆ? ತಿಂತೀನಿ. ಬೆಲೆ ಎಷ್ಟಯ್ಯ ಅಂದ್ರೆ? 150. 150? ಒಂದ್ ಕೋಳಿಗೆ 1 ರೂಪಾಯಿ ಲಾಭ. ಈ ಕೋಳಿ ಎಲ್ಲ ಆ ಕಡೆಗೆ ಮಡಗು. ಎತ್ತು. ಮಡಗಿಲಿ. ಗೌರಿ, ನಿನ್ ಮಾತು ಬೆಂಕಿ ಕಿಡಿ ಆದ್ರೂ ಮನಸ್ಸು ಮಾತ್ರ ಹೂವು. ಮರವಾದಿ ಅವ್ರಿಗೆ ಹೂವು, ಮರವಾದಿ ಕೆಟ್ಟವ್ರಿಗೆ. ಅಪ್ಪ, ಇದ್ಯಾರ ಮನೆ? ನಮ್ಮನೆ ಅಪ್ಪ. ನಮ್ಮನೆ ಸುಟ್ಟೋಯ್ತಲ್ಲಪ್ಪ. ಇದು ಹೊಸ ಮನೆ ಕಣಪ್ಪ. ಹೊಸ ಮನೆ? ಹೊಸ ಮನೆ? ಅಮ್ಮ, ಅಮ್ಮ. ರಾಮು, ಅಮ್ಮ ಸ್ವರ್ಗಕ್ಕೆ ಹೋಗಿದ್ದಾಳಪ್ಪ. ಅಲ್ಲಿ ಸ್ವಲ್ಪ ದಿವಸ ಇದ್ದು ಮತ್ತೆ ಇಲ್ಲಿಗೆ ಬಂದ್ಬಿಡ್ತಾಳೆ. ಸುಳ್ಳು, ಅಮ್ಮ ಬರಲ್ಲ. ರಾಮು, ರಾಮು, ಛೀ, ಇಲ್ಲಿ ನೋಡ್ತೀಯ ನೀನ್ ಲಕ್ಷ್ಮಣ? ಲಕ್ಷ್ಮಣ, ಲಕ್ಷ್ಮಣ. ರಾಮಣ್ಣ, ಇಲ್ಲಿ ಕೂತ್ಕೊಳ್ಳೋಣ ಬಾ. ರಾಮು, ಇಲ್ಲಿ ನೋಡ್ತೀಯಾ ನಾನ್ ನಿನ್ಗೋಸ್ಕರ ಏನೇನ್ ತಂದಿದ್ದೀನಿ ಅಂತ? ಇಲ್ನೋಡು ರೈಲು. ಇದ್ನೊಂದ್ ಲಕ್ಷ್ಮಣ ಹಂಗೆ ಇಲ್ಲ, ಲಕ್ಷ್ಮಣನ್ಗೆ ಬೇರೆ ಒಂದ್ ಗೊಂಬೆ ಇದೆ. ಇಲ್ನೋಡು, ಇದ್ ಲಕ್ಷ್ಮಣನ್ಗೆ. ಆಮೇಲೆ ಇದು ಇದು ನನ್ಗೆ. ರಾಮು, ನಾನು ನೀನು ಲಕ್ಷ್ಮಣ ಮೂರು ಜನ ಸೇರಿ ದಿನ ಆಟ ಆಡೋಣ. ರಂಗ, ಸರ್ಕಾರ ನಿನಗೆ ಪ್ರಮೋಷನ್ ಕೊಟ್ಟಿದೆ, ನೀನು ಗಾರ್ಡು. ಇನ್ನೇನಾದ್ರು ಒಂದೇ ಸಾಯ್ತು. ಸಂತೋಷ ಪಡೋದಕ್ಕೆ ಅವಳಿಲ್ಲ, ಸುಖ ಪಡೋದಕ್ಕೆ ಮಗನಿಗೆ ಕಣ್ಣಿಲ್ಲ. ನೀನೇ ಹೀಗೆ ಮಾತಾಡಿದ್ರೆ ಹೇಗ್ರಂಗ? ನಿನ್ನ ಮಗನಿಗೋಸ್ಕರ ಸಮಾಧಾನ ತಂದ್ಕೊಂಡು ಸಂತೋಷವಾಗಿರ್ಬೇಕು. ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆ. ನಿಮ್ಮಂತ ಸಾಹೇಬರಿದ್ರೆ ಎಂತ ದುಃಖನಾದರೂ ಮರಿಬಹುದು. ಸಮಾಧಾನ ಮಾಡ್ಕೊ ರಂಗ, ಸಮಾಧಾನ ಮಾಡ್ಕೊ. ಅಮ್ಮ ದೇವ್ರ ಹತ್ರ, ಅಪ್ಪ ಸಾಹೇಬ್ರ ಹತ್ರ, ನಾನು ನಿನ್ ಹತ್ರ. ನಂಗ್ ಕಣ್ ಕಾಣಲ್ಲ, ನಿಂಗ್ ಮಾತಾಡಕ್ ಬರಲ್ಲ, ನಿಂಗು ಊಟ ಇಲ್ಲ, ನಂಗು ಊಟ ಇಲ್ಲ. ಅಯ್ಯ, ಯಾಕಿಲ್ಲ? ನಾನಿಲ್ವಾ ಲಚ್ಚಿ? ಗೌರಕ್ಕ ಬರ್ಲಿಲ್ವಾ? ಅಯ್ಯ ದೇವ್ರೆ, ಅವಳ್ಯಾಕ್ ಬರ್ತಾಳೆ? ಮಾರಾಣಿ, ನಾನಿಲ್ವಾ ದುಡಿಯೋಕೆ ಅಳಿಯೋಕೆ? ಅಯ್ಯೋ ರಾಮು, ಏನೇ ಆಗ್ಲಿ ಹೆಂಗ್ಸ ಬಿಟ್ಬಾರ್ದು. ತಗೋ ಅನ್ನ ತಂದಿದ್ದೀನಿ, ತೊತ್ತಾಕ್ತೀನಿ. ಲಕ್ಷ್ಮಣ್ ಹಂಗೆ? ಅಯ್ಯೋ ಅವ್ನ್ ಹಾಲು ಕುಡಿತಾನೆ ಬಿಡು, ಹೋಗು ಆಕ್ರಿ. ಬೇಡ್ತೀನಪ್ಪ, ನನ್ ಮನೇಲಿ ಒಂದ್ ಬೆಟ್ಟದಷ್ಟು ಕೆಲ್ಸ ಇದೆ.
ಖರ್ಚಾಗಿದೆಯಾ? ಓ, ನಿಮ್ಮ ಅಮ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ಏನಪ್ಪ, ನನಗೆ ಬಂದಷ್ಟು ಮಾಡಿದೆ. ಏನು ಆಗಲ್ಲ, ಕುಡಿಲಿ. ಈ ಪಾಪಿ ಮುಂದೆದು ನನ್ನ ಕೋಳಿಗಳನ್ನೆಲ್ಲ ಸಾಯಿಸ್ಬಿಡ್ತು. ಆ ಕೋಳಿಗಳ ದುಡ್ಡನ್ನ ನಾನ್ ಕೊಡ್ತೀನಿ. ನೀವೇನು ಆ ಕೋಳಿಗಳ ಜೀವಕ್ಕೆ ದುಡ್ಡು ಕೊಟ್ಬಿಡ್ತೀರಾ? ನೀವು ನನ್ನ ಜೀವ ಉಳಿಸಿದ್ರಲ್ಲ, ಅದಕ್ಕೆ ನಾನೇ ನಿಮಗ್ ಕೊಡ್ಲಿ? ಕೊಡ್ತೀರ ಕೊಡುವಂತೆ ಕೇಳ್ತೀನಿ ಆವಾಗ. ಅದನ್ನ ತಗೊಂಡೋಗಿ ಏನ್ ಮಾಡ್ತೀರಾ? ಸಂತೆಗೆ ತಗೊಂಡೋಗಿ ಮಾರ್ತೀನಿ. ಹೋಗ್ ಮಲ್ಕೊ. ಮರಿ
ಎಷ್ಟು ದೊಡ್ಡ ಚಿಟ್ಟೆ ರಾಮು, ಈ ಚಿಟ್ಟೆ ನೋಡಿದ್ಯಾ? ಅಯ್ಯೋ ಹೋಗ್ಲಿ ಬಿಡು, ನೀನ್ ನೋಡಿದ್ಮೇಲೆ ನಾನ್ ನೋಡ್ದಂಗಾಯ್ತು. ಲಕ್ಷ್ಮಣ ನಡಿಯೋ. ಸರಿ ನೀನ್ ಇಲ್ಲ ಯಾರು, ಬರ್ತಾ ಬರ್ತಾ ನೀನ್ ಕೋಣ ಆಗ್ತಿದ್ಯಾ. ರಾಮು, ಲಕ್ಷ್ಮಣನ್ಗೀಗ 1 ವರ್ಷ ಆಯ್ತಲ್ಲ? ಹೌದು, ಈಗ ಅವನು ತುಂಬಾ ಎತ್ತರ ಬೆಳೆದಿದ್ದಾನೆ. ಲಕ್ಷ್ಮಣನ್ ಕಂಡ್ರೆ ಊರಲ್ಲಿ ಎಲ್ರಿಗೂ ಇಷ್ಟ, ಎಲ್ರ ಬಾಯಲ್ಲೂ ಅವನ್ ಮಾತೆ. ಪಾಪ, ಅವನು ಹಾಲೇ ಸಾಕಾಗ್ತಾ ಇಲ್ಲ. ಅವನ್ಗಿನ್ಮೇಲೆ ಅನ್ನ ತಿನ್ಸೋಣ. ಹಾಗೆ ಇರು. ಕೆಲ್ಸ ಇದೆ, ಆಮೇಲೆ ಬರುವಂತೆ ಹೋಗು. ಹೋಗಪ್ಪ. ಲಕ್ಷ್ಮಣ
ಏನಾಯ್ತು ಲಕ್ಷ್ಮಣ? ಏನಾಯ್ತು ಲಕ್ಷ್ಮಣ? ರಾಕ್ಷಸರ, ಈ ಮಕ್ಕಳನ್ನ ನೀನು ಕೊಂದು ಬಿಡಬೇಕು ಅಂತ ಮಾಡಿದ್ರ? ಹುಚ್ಚೋ ಬಾಯಿ, ದುಷ್ಟ ಪ್ರಾಣಿನ ಮನೇಲಿ ತಂದಿಟ್ಕೊಂಡು ಊರನ್ನೇ ಅದಕ್ಕೆ ಆಹಾರ ಮಾಡಬೇಕು ಅಂತಿದ್ಯೇನು? ನನ್ನ ಲಕ್ಷ್ಮಣನ್ನ ಏನ್ ಮಾಡ್ತಾರಪ್ಪ? ಅವನೇನ್ ಮಾಡ್ದ? ಏನ್ ಮಾಡದ್ನ ನೋಡು ಈ ಹೆಣಾನ. ದಯ ಮಾಡಿಸ್ರಿ ಸಾಹೇಬ್ರ, ಕಾರ್ನಲ್ಲಿರಬೇಕಾದ ಹುಲಿ ಚಿರತೆನ ಊರಲ್ಲಿ ಬೆಳೆಸಿ ನಮ್ ಪ್ರಾಣ ತೆಗೆ ಹಕ್ಕು ನಿಮ್ಗೆ ಯಾರಿಗೆ ಕೊಟ್ಟವ್ರು? ಕರಿಯ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಕಲ್ತ್ಕೋ. ಏನ್ ರಂಗ, ಏನಾಯ್ತು? ನೋಡಿ ಅಣ್ಣ, ಈ ಹುಲಿನೇ ಕೊಂದಿದ್ದು, ಈ ಹುಲಿನೇ ಕೊಂದಿದ್ದು ಅಂತ ಹೇಗೆ ಹೇಳ್ತೀರಿ? ಸತ್ಯಣ ಇಲ್ಲಿರುವಾಗ ಸಾಕ್ಷಿ ಬೇರೆ ಕೇಳ್ತೀರ ಸಾಹೇಬ್ರೇ? ಮನುಷ್ಯನ ರಕ್ತದ ರುಚಿ ನೋಡ್ರ ಹುಲಿ, ಹೀಗೆ ನಾಯಿ ಮರಿ ಹಾಗೆ ಹುಡುಗರ ಹಿಂದೆ ಬರೋದಿಲ್ಲ, ಅಲ್ಲಿ ಇಲ್ಲಿ ಹೊಂಚಾಕಿ ಜನಗಳು ಸಾಯಿಸಕ್ ನೋಡುತ್ತೆ. ನಮಗೆ ಈ ಕಥೆಯೆಲ್ಲ ಬೇಕಾಗಿಲ್ಲ, ಮೊದಲಿಗೆ ಹುಲಿನ ಮುಗಿಸ್ತಿರಲ್ಲ, ನಾವೇ ಮುಗಿಸೋಣ. ಇದನ್ನ ನಾನ್ ನೋಡ್ಕೋತೀನಿ. ನೋಡ್ಕೊಳ್ಳೋದು ಬೇಕಾಗಿಲ್ಲ, ಹುಲಿ ಇಲ್ಲಿ ಆಗ್ಲಿ ಆಗ್ಲಿ ಹೋಗಿ. ರಂಗ ನನ್ನ ಜೊತೆ ಬಾ. ಲಕ್ಷ್ಮಣ, ಅವತ್ ನಂಗೇನ್ ಭಾಷೆ ಕೊಟ್ಟಿದ್ದೆ ಹೇಳು ಹೇಳು. ನನ್ ತಮ್ಮನಾಗಿ ಕೊಲೆ ಮಾಡ್ತೀಯಾ? ತಾಳು ತಾಳು, ನಿಂಗ್ ಸರಿಯಾಗಿ ಮಾಡ್ತೀನಿ. ನೀನ ತಮ್ಮ ಅಲ್ಲ, ನೀನ ತಮ್ಮ ಲಕ್ಷ್ಮಣ ಅಲ್ಲ. ನನ್ನ ಲಕ್ಷ್ಮಣ ಕೆಟ್ಟನಾಗ್ಬಿಟ್ಟ, ನನ್ನ ಲಕ್ಷ್ಮಣ ಕೆಟ್ಟನಾಗ್ಬಿಟ್ಟ. ಇಲ್ಲ ರಾಮು, ಇಲ್ಲ ರಾಮು. ಸ್ಕೂಲ್ನಲ್ಲಿ ನಮ್ಮ ಇಷ್ಟೊಂದು ಹಾಡು ಹೇಳ್ಕೊಟ್ಟಿದ್ರಲ್ಲ, ಜ್ಞಾಪಕ ಇದೆಯಾ?